ಕುಲಗುರುಗಳು ಮನೆ ಗುರುಗಳು ತಿಳಿದಿನಲ್ಲ ಎಂದೂ ಬಿಟ್ಟಿಲ್ಲ. ನಾವು ಹೋಗಿ ಭೇಟಿ ಮಠಕ್ಕೆ ಹೋಗಿ ಅವ ಸ್ವಾಮೀಜಿ ನಮ್ಮ ಜೊತೆ ಬಹಳ ಆತ್ಮೀಯರಿದ್ದಾರೆ, ಒಡನಾಟಗಳಿದ್ದಾರೆ. ಅಲ್ರಿ ನಾನೇನು ಹೇಳ್ತೀನಿ, ನೀವು ಅವ್ರನ್ನ ಬಿಟ್ಟಾರ ತಿಳಿದಿಲ್ಲ, ಅವ್ರನ್ನ ಬಿಡಬಾರ್ದು ಅವ್ರನ್ನು ಕರೆಯುವಂತ ಪ್ರಯತ್ನ ಮಾಡ್ರಿ. ಅದು ನನ್ನ ಮಾಹಿತಿ ಗೊತ್ತಿಲ್ಲ, ನಿಮ್ಮಿಂದ ಗೊತ್ತಾಯ್ತದ. ಜಸ್ಟ್ ಈಗ ನನಗೆ 10 ಮಿನಿಟಿಂದ ಒಬ್ಬರು ಯಾರೋ ಫೋನ್ ಮಾಡಿ ಹೇಳಿದ್ರು ಹಿಂಗಾಗತ್ತೆ ಸ್ವಾಮೀಜಿ ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನ ಬಿಡಬಾರ್ದು, ಅವ್ರನ್ನು ಕರ್ಕೊಂಡು ಕಾರ್ಯಕ್ರಮ ಮಾಡೋದು ಯೋಗ್ಯ ಆಗತ್ತೆ ಅನ್ನೋಂಥ ಮಾತನ್ನು ಹೇಳಿ ಇಚ್ಛೆ ಪಡ್ತೇನೆ. ಇಲ್ಲ ನಾನು ಹೇಳಿನಲ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಹೆಣ್ಣುಮಗಳು. ಆ ಕಿತ್ತೂರು ರಾಣಿ ಚೆನ್ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ಅಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಾಜಕ್ಕೂ ಬೇಕಾಗಿರುವಂಥ ಹೆಣ್ಣುಮಗಳು. ಅದಕ್ಕೆ ಅವರು ಕುಲ ಗುರುಗಳನ್ನು ಕರೆದುಕೊಂಡೇ ಕಾರ್ಯಕ್ರಮ ಮಾಡೋದು ಯೋಗ್ಯವಾಗಿರ್ತಕ್ಕಂಥ ಮಾತು. ಅಲ್ಲ ಅದು ನಾನು ಅದಕ್ಕೆ ಹೇಳೋದು ಯೋಗ್ಯ ಆಗತ್ತೇ ಇಲ್ಲ. ಆದರೂ ಯಾಕಂದ್ರೆ ಅಲ್ಲಿರ್ತಕ್ಕಂಥವ್ರು ಸ್ಥಳೀಯರು ಅದಕ್ಕೆ ನಿರ್ಧಾರ ಮಾಡಬೇಕು. ಈಗ ನಾನು ಮನುಗುಳಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಕತ್ತೀನಿ ಅಂದ್ರೆ ಆ ಮಠದ ಸ್ವಾಮಿಗಳನ್ನ ತಗೊಳಾರೆ ಯಾರು ಮಾಡೋದಿಲ್ಲ. ಹಂಗೆ ಅಲ್ಲಿರ್ತಕ್ಕಂಥ ಸ್ವಾಮೀಜಿಯವ್ರನ್ನ ತಗೋಬೇಕು ತಗೋಬಾರ್ದು ಸರ್ಕಾರಕ್ಕೆ ಬಿಟ್ಟು ವಿಚಾರ, ಮತ್ತು ಅಲ್ಲಿ ಇರ್ತಕ್ಕಂಥ ಜನರ ವಿಚಾರ. ಅದು ನಾನು ಕೊನೆ ಮಾತು ಹೇಳ್ತೀನಿ, ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥ ಗುರುಗಳಿದಾರ. ಅವ್ರು ಪ್ರತಿ ವರ್ಷನೂ ಕರೀತೀರಿ ಅಂದಾಗ ಈ ವರ್ಷ ಕರೀರಿ ಬಿಡಬಾರ್ದು ಅಂತ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಭಾಳ ಒಳ್ಳೆಯವರು, ಯಕ್ತಿಗಳು. ಅವ್ರಿಗಿಂತ ಪೂರ್ವದಲ್ಲಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಸಮಾಜಕ್ಕೆ 2A ಕೊಡ್ತೀನಿ ತಿಳ್ಕೊಂಡು ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆ ಕೊಡುವ ಸಂದರ್ಭದಲ್ಲಿ, ಪಾದಯಾತ್ರೆ ಮಾಡುವ ಸಂದರ್ಭದಲ್ಲಿ ಮಹತ್ವವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಮಾಜಿ ಗೃಹ ಮಂತ್ರಿ ಮತ್ತು ಈಗಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಇಲ್ಲ ನಾನು 2A ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತೀನಿ ಅಂತಿದ್ರು. ಅದಕ್ಕೆ ಈಗ ಅವರೇ ಮುಖ್ಯಮಂತ್ರಿ ಇರೋದ್ರಿಂದ ಇಬ್ಬರು ಸ್ವಾಮೀಜಿಯವರು ಆಗ್ರಹ ಮಾಡ್ಯಾರ. ಅವ್ರು ಪಾದಯಾತ್ರೆ ಮಾಡೋದ್ರ ಜೊತೆ ನಾವೆಲ್ಲ ಮಠಾಧೀಶರು ಪಾದಯಾತ್ರೆಯಲ್ಲಿ ಭಾಗಿಯಾಗ್ಯವು. ಅದಕ್ಕೆ ನಮ್ಮ ಒಕ್ಕೂಡದ ವತಿಯಿಂದ ನಿಮಗೆ ಮತ್ತೊಮ್ಮೆ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ, ಆಜ್ಞೆ ಮಾಡೋದಲ್ಲ, ನಿಮಗೆ ಕೋರಿಕೆ ಮಾಡ್ಕೋತೇವೆ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜನರು ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ. ಅವ್ರಿಗೆ 2A ಕೊಡೋದ್ರಿಂದ ದೊಡ್ಡವರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅನುಕೂಲ ಆಗಲ್ಲ, ಅದರಲ್ಲಿ ಆ ಸಮಾಜದಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲ ಆಗತ್ತೆ. 2A ಕೊಡ್ರಿ ತಿಳ್ಕೊಂಡು ನಮ್ಮ ಒಕ್ಕೂಡದಿಂದ ಅವ್ರಿಗೆ ಆಗ್ರಹ ಮಾಡ್ತೇವೆ.